ಚುನಾವಣೆಯವರು ಹಾಲಿ ಶಾಸಕರಿದ್ದಾಗಲೇ ದೇವೇಗೌಡರು ಇನ್ನೊಬ್ಬರಿಗೆ ಕೊಡಬೇಕು ಟಿಕೆಟ್ ಅಂದಾಗ ಕಾರ್ಯಕರ್ತರು ಕೊಟ್ಟು ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ನಿಲ್ಲಿಲ್ಲ ಅಲ್ಲಿ ಹಾಲಿ ಎಮ್ ಎಲ್ ಎ ಇದ್ದರು ನಂತರ ಚನ್ನಪಟ್ಟಣದ ಕಾರ್ಯಕರ್ತರು ಒತ್ತಡಕ್ಕೆ ಮಣದು ಅಭ್ಯರ್ಥಿ ಅಂತ ನಿಂತಿದ್ರು 5000ದಲ್ಲಿ ಸೋತಿದ್ರು 3000 ಓಟಲ್ಲಿ ಮೂರನೇ ಬಾರಿ ರಾಮನಗರದಲ್ಲಿ ನಿಲ್ಲಿಸಿದ ಕಾರಣ ಅಲ್ಲಿ ನನಗೆ ಹಿಂದೆ ಒಬ್ಬರನ್ನ ಅಭ್ಯರ್ಥಿ ಪಕ್ಷದಿಂದ ಮಾಡಿ ಅವ್ರು ಕೈ ಕೊಟ್ಟೋದ್ರು ಅಂತೇಳಿ ಕಾರ್ಯಕರ್ತರು ಒತ್ತಡಕ್ಕೆ ಹಾಕಿದ್ದು ಅಷ್ಟೇ ಅನಿತಾ ಕುಮಾರಸ್ವಾಮಿಯವರು ಯಾವುದೇ ಕಾರಣಕ್ಕೂ ಅವರು ಮತ್ತೆ ಅಭ್ಯರ್ಥಿ ಆಗ್ತಕ್ಕಂಥದ್ದಕ್ಕೆ ಅವರು ಒಲವೂ ಇಲ್ಲ ಅವರ ರಾಜಕೀಯದ ಚುನಾವಣಾ ರಾಜಕೀಯದಿಂದ ದೂರ ಇದ್ದಾರೆ ಅಂದ್ರೆ ಈ ಬಾರಿ ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಈ ಬಾರಿ ಅಂತ ಅಲ್ಲ ಅವರನ್ನ ನಾನು ದುರುಪಯೋಗ ಪಡಿಸ್ಕೊಂಡಿದ್ದೀನಿ ಅನಿತಾ ಕುಮಾರಸ್ವಾಮಿಯವರನ್ನ ಪಕ್ಷಕ್ಕೆ ಅಭ್ಯರ್ಥಿ ಇಲ್ಲದೇ ಇದ್ದಾಗ ಅರಕೆ ಕುರಿ ಮಾಡ್ತಾರೆ ಅಂತಲೂ ಬಹಳ ಜನ ಮಾತಾಡೋದು ಪಕ್ಷದ ಗೌರವ ಉಳಿಸ್ಲಿಕ್ಕೆ ಅನಿತಾ ಕುಮಾರಸ್ವಾಮಿಯನ್ನು ಕರ್ಕೊಂಬಂದಿದ್ದು ಪಕ್ಷದ ಗೌರವ ಹಾಳು ಮಾಡಲಿಕ್ಕೆ ಕರ್ಕೊಂಬಂದಿಲ್ಲ ಅದನ್ನು ನಾಡಿನ ಜನತೆಗೆ ಕೈ ಮುಗಿದು ಹೇಳ್ತೀನಿ ಮಾಧ್ಯಮದ ಸ್ನೇಹಿತರಿಗೂ ಹೇಳ್ತೀನಿ ಅವರೇನು ರಾಜಕೀಯದಲ್ಲೇ ನಾನು ಏನೋ ಸಾಧನೆ ಮಾಡಬೇಕು ಅನ್ನೋದೇನಿಲ್ಲ ಅವರು ಈ ಆಲ್ರೆಡಿ ಒಂದು ಚುನಾವಣಾ ಕಣದ ದೂರ ಹೆಸರದು ನಿಖಿಲ್ ಕುಮಾರಸ್ವಾಮಿ ಬಿಟ್ಟುಬಿಟ್ಟಿದ್ದಾರೆ ರಾಜಕೀಯ ಮಾಡಲಿಕ್ಕೆ ಇಲ್ಲೇನೋ ಅದ್ಯಾವುದೋ ಸೊಸೆ ಬಂದಲು ಇನ್ನೊಬ್ಬಳು ನಾನು ರಾಜಕೀಯಕ್ಕೆ ಬರಬೇಕು ಅಂತ ಈ ಸೊಸೆಗಳು ಹೊಡೆದಾಟ ಇಲ್ಲ ಆಸ್ತುತ ರಾಜಕಾರಣ ಬೇರೆ ನನ್ನ ಹೆಂಡತಿ ರಾಜಕಾರಣ ಬೇರೆ ನನ್ನ ಹೆಂಡತಿ ಬಂದಿದ್ದು ಈ ಪಕ್ಷ ಉಳಿಸ್ಲಿಕ್ಕೆ ಅದರಿಂದ ಆ ಒಂದು ಇದು ಕ್ಯಾಟಗರಿಗೆ ಇಲ್ಲಿ ಸೇರಿಸಬೇಕಾಗಿಲ್ಲ ನಾನು ಪಕ್ಷ ಉಳಿಸ್ಬೇಕಾದ್ರೆ ಕೆಲವು ತೀರ್ಮಾನ ಮಾಡಿದ್ದೀನಿ ಇವತ್ತು ಈ 15 ವರ್ಷದಿಂದ ಪಕ್ಷ ಉಳಿಸ್ಬೇಕಾದ್ರೆ ಕಟ್ಟಬೇಕಾದ್ರೆ ಇನ್ನೂ ಈ ಮಟ್ಟಕ್ಕೆ ಉಳಿಸಿರ್ತಕ್ಕಂಥ ನನಗೆ ಗೊತ್ತು ಕಷ್ಟ ಅದರಿಂದ ಇಲ್ಲಿ ನನ್ನ ಕುಟುಂಬ ಮಧ್ಯಕ್ಕೆ ತರಬೇಡಿ ಯಾವುದೇ ಕಾರಣಕ್ಕೂ ಅನಿತಾ ಕುಮಾರಸ್ವಾಮಿ ಪ್ರಶ್ನೆ ಇಲ್ಲ ಅವ್ರು ಬರೋದೂ ಇಲ್ಲ ಗೌರವಯುತವಾಗಿ ಈ ಕುಟುಂಬದ ಗೌರವ ಉಳಿಸ್ತಕ್ಕಂಥದ್ದು ನಡ್ಕೊಂಬಂದಿದ್ದಾಳೆ ಸರ್ ಮಂಡ್ಯದಲ್ಲಿ ನಿಮ್ಮನ್ನು ನಿಮ್ಮ ವಿರುದ್ಧ ಎಲ್ಲ ಶಕ್ತಿಗಳು ಒಟ್ಟಾಗಿದೆ ಅನ್ನೋದು ಸುದ್ದಿ ಸರ್ ರೈತ ಸಂಘ ಕಾಂಗ್ರೆಸ್ ಮಾಡ್ತಾ ಇದ್ದಾರಲ್ಲ ನೋಡ್ತಾ ಇದ್ದೀರಲ್ಲ ಪಾಂಡವಪುರದಲ್ಲಿ ರೈತ ಸಂಘಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ಮೀಟಿಂಗ್ ಮಾಡಿದ್ದಾರೆ ಅದಲ್ಲದೆ ಮಂಡ್ಯದಲ್ಲಿ ರೈತ ಸಂಘದವ್ರು ಯಾರೋ ಒಬ್ಬರು ಅಭ್ಯರ್ಥಿ ಹಾಕಬೇಕು ಅಂತೇಳಿ ಮಧುಚಂದ್ರ ಅಂತಲೇ ಯಾರನ್ನ ಇಲ್ಲಿ ಕೊರಟಿದ್ರು ಅವ್ರನ್ನ ಕರೆಸಿ ನಾವು ಅಲ್ಲಿ ಪಾಂಡವಪುರದಲ್ಲಿ ನಿಮ್ಗೆ ಸಹಾಯ ಮಾಡ್ತೀವಿ ನೀವು ಇಲ್ಲಿ ಸಹಾಯ ಮಾಡಬೇಕು ಅಂತೇಳಿ ಮೀಟಿಂಗ್ ಈಗಾಗಲೇ ನಡೆಸಿದ್ದಾರೆ ಇದೆಲ್ಲ ಕಣ್ಣು ಮುಂದೆ ನಡೀತಾ ಇದೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನು ಮಾಡಿದ್ರು ಆ ಕೆಲಸ ಇಲ್ಲೂ ಮಾಡೋಕೆ ಹೊರಟಿದ್ದಾರೆ 3 ಗಂಟೆಗೆ ಬರ್ತೀನಿ ಬನ್ನಿ ಡೀಟೇಲ್ ಮಾತಾಡಲ್ಲ ಸರ್ ಕನಕಪುರದಲ್ಲಿ ಆಗಿರೋ ಪ್ರಕರಣ ಅದ್ರ ಬಗ್ಗೆ ಸಾಕಷ್ಟು ರಿಯಾಕ್ಟ್ ಮಾಡಿ ನಾನು ಹೇಳಿದ್ದೀನಿ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಮನುಷ್ಯನ ಜೀವದ ಮೇಲೆ ಏನಾದರೂ ಗೌರವ ಇದ್ದರೆ ಸರ್ಕಾರ ಸರಿಯಾಗಿ ಆ್ಯಕ್ಷನ್ ತಗೋಬೇಕಷ್ಟೆ ಓಕೆ ಇವತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಮಾತಾಡಿದ್ದಾರೆ ಅಂದ್ರೆ ಅನಿತಾ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬಹುದು ಭವಾನಿ ಅವರು ಸ್ಪರ್ಧೆ ಮಾಡಬಾರ್ದ ಅಂತ ಒಂದಿಷ್ಟು ಜನ ಮಾತಾಡ್ತಿದ್ದಾರೆ ಸೊ ಆ ಬಗ್ಗೆ ಇವತ್ತು ಕುಮಾರಸ್ವಾಮಿ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಯಾಕೆ ಅನಿತಾ ಕುಮಾರಸ್ವಾಮಿ ಅವರು ರಾಜಕೀಯಕ್ಕೆ ಬಂದರು ಯಾಕೆ ಅವ್ರು ಸ್ಪರ್ಧೆ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿದ್ದಾರೆ ಪಕ್ಷದ ಗೌರವ ಉಳಿಸೋಕೋಸ್ಕರ ನನ್ನ ಹೆಂಡತಿಯನ್ನ ನಾನು ಎಮ್ ಎಲ್ ಎ ಮಾಡಿದೆ ಬೇರೆ ಕ್ಯಾಂಡಿಡೇಟ್ ಇರಲಿಲ್ಲ ಸೊ ಹಾಗಾಗಿ ನಾನು ಅವ್ರನ್ನ ರಾಮನಗರದಲ್ಲಿ ನಿಲ್ಲಿಸಿ ಎಮ್ ಎಲ್ ಎ ಮಾಡಿದೆ ಆದರೆ ಅವರು ಪೊಲಿಟಿಕಲ್ ಆಂಬಿಷಿಯಸ್ ಇಲ್ಲ ಅವ್ರಿಗೆ ಪೊಲಿಟಿಕ್ಸ್ ಇಷ್ಟ ಇಲ್ಲ ಅವರು ಇನ್ಮೇಲೆ ರಾಜಕೀಯ ಮಾಡಲ್ಲ ಹಾಸನದ ರಾಜಕೀಯನೇ ಬೇರೆ ಇಲ್ಲಿಯ ರಾಜಕೀಯನೇ ಬೇರೆ ದಯವಿಟ್ಟು ನನ್ನ ಹೆಂಡತಿಯವರೆಗೂ ಅಂದರೆ ಅನಿತಾ ಕುಮಾರಸ್ವಾಮಿವರೆಗೂ ಈ ವಿಷಯ ತರಬೇಡಿ ಅಂತ ಹೇಳಿ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ.